ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ನೀವು ಹೋದ ಕಡೆ ಸುಮಾರು ಕಡೆ ಎಲ್ಲ ಸ್ವರೂಪ ಪರವಾಗಿ ಪ್ರಸ್ತಾಪ ಮಾಡಿಲ್ಲ. ಮಾಮೂಲಿ ಸರ್ವೇ ಸಾಮಾನ್ಯ ಅವರವರ ಅಭಿಮಾನಿಗಳು ಅವರ ನಾಯಕರುಗಳ ಬಗ್ಗೆ ಅಭ್ಯರ್ಥಿ ಮಾಡಿ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ತರತಕ್ಕಂಥದ್ದು. ಅದು ಈ ಒಂದು ವ್ಯವಸ್ಥೆಯಲ್ಲಿ ನಡ್ಕೊಂಬಂದಿರತಕ್ಕಂಥದ್ದು ತಪ್ಪು ಅಂತ ನಾನೇನು ಹೇಳಲ್ಲ. ಹಲವಾರು ಕಡೆ ಶ್ರವಣ ಬೆಳಗುಳದಲ್ಲೇ ಅವರು ಇಲ್ಲೇ ಓದಿದ್ದು ಅಂತಕ್ಕಂಥದ್ದೇನಿದೆ ಅವರ ಸ್ನೇಹಿತರುಗಳು ಹಿತೈಷಿಗಳು ಬಹಳ ಜನ ಶ್ರವಣ ಬೆಳಗುಳದಲ್ಲಿ ಇದ್ದಾರೆ. ಭಾವಚಿತ್ರ ಇಟ್ಕೊಂಡು ರಾತ್ರಿ 9:30 ಸಹ ಸ್ವರೂಪವ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಒಂದು ಮನವಿ ಮಾಡಿದ್ದಾರೆ. ತಪ್ಪೇನಿಲ್ಲ ಅದು. ನಾನೀಗ ಏನು ಹೇಳಿದ್ದೇನೆ, ನನ್ನೆಯೂ ಸಹ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಡ್ತೀವಿ ಅಂತ ಹೇಳಿದ್ದೇನೆ. ಅದರಿಂದ ನಾನು ಹಿಂದೆ ಸರಿಯಲ್ಲ. ಕಾರ್ಯಕರ್ತರಿಗೆ ಗೊಂದಲಕ್ಕಿಂತ ಹೆಚ್ಚಾಗಿ ಅಭ್ಯರ್ಥಿ ಪರವಾದಂತ ಒಂದು ಸಿಂಪತಿನೂ ಬರ್ಬೋದಲ್ವೇ. ಅನುಕಂಪನು ಇಷ್ಟೆಲ್ಲ ಶ್ರಮಪಟ್ಟು ತಗೋಬೇಕಾಯ್ತ ಟಿಕೆಟ್ ಅಂತೇಳಿ ಸಿಂಪತಿನೂ ಬರ್ಬೋದು. ಇದೇ ಇಲ್ಲ, ಹೆಸರುಗಳು ಬೇರೆ ಬೇರೆ ಓಡಾಡ್ತಾ ಇದೆ. ಈಗ ಅಂತಿಮವಾಗಿ ಯಾರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅನುಭವ ನಮಗಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗಿದೆ. ಹಾಸನ ಜಿಲ್ಲೆಯ ನನಗೇಕೆಂದರೆ ಸಂಪೂರ್ಣವಾದಂಥ ಜಿಲ್ಲೆಯ ನರನಾಡಿ ಗೊತ್ತಿಲ್ಲ. ನಾನು ಹೆಚ್ಚಿನ ಒಂದು ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಈ ಕ್ಷಣದವರೆಗೆ ನನ್ನ ಸಮಯ ಇಲ್ಲಿ ಹೆಚ್ಚಿಗೆ ಕೊಟ್ಟಿಲ್ಲ. ನಾನು ದೇವೇಗೌಡರಿಗೆ ಇಂಚಿಂಚು ಗೊತ್ತಿರತಕ್ಕಂಥ ವಿಷಯ. ಅಂತಿಮ ನಿರ್ಣಯ ದೇವೇಗೌಡರೆ ಮಾಡ್ತಾರೆ, ಅಲ್ಲಿವರೆಗೂ ಕಾಯಬೇಕು. ಇನ್ನೊಂದು ಮೂರನೇ ಹೆಸರು ಬಂದಿದೆ, ಇನ್ನೊಂದು ನಾಳೆ ನಾಲ್ಕನೇ ಹೆಸರು ಬರಬಹುದು. ಚುನಾವಣೆಯ ಘೋಷಣೆ, ಅಭ್ಯರ್ಥಿಗಳ ಘೋಷಣೆ ಆಗೋವರೆಗೆ ಅಡಿಷನ್ ಆದರೂ ಆಗ್ಬೋದು. ಏನೇಳಿ, 18ಕ್ಕೆ ಹಲವಾರು ಕಡೆ ಡಿಮ್ಯಾಂಡ್ ಇದೆ. ಕಡೂರ್ನಾಗ ಕೇಳ್ತಾ ಇದ್ದಾರೆ, ಕೆಆರ್ ಪೇಟೆಯಲ್ಲಿ ಕೇಳ್ತಾ ಇದ್ದಾರೆ, ಪಿರಿಯಾಪಟ್ಟಣ ಕೇಳ್ತಾ ಇದೆ, ಒಂದು ದಿವಸ ಕೊಡಬೇಕು ಕೊಡಬೇಕು ಅಂತ. ನೋಡೋಣ ಎಲ್ಲಿ ಅದು ಯಾವ ಥರ ಪ್ಲಾನಿಂಗ್ ಮಾಡ್ತಾರೆ ಅಲ್ಲಿ ಪಕ್ಷದ ಕಚೇರಿಯಲ್ಲಿ ನೋಡೋಣ. ಹಾಸನದಿಂದ ಇನ್ನೂ ಏನು ಡಿಮ್ಯಾಂಡ್ ಮಾಡಿಲ್ಲ. ನಾನು ಬರೆದ ಈಗ ರಾಮನಗರವೂ ಒಂದು ಅಳತೆಗೋಲು, ಮಂಡ್ಯದ್ದು ಅಳತೆಗೋಲು, ಅದೇ ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದು. ನಮ್ಮ ಪಕ್ಷದ ಚುನಾವಣೆಯ ಗೆಲುವಿಗೆ ನಮ್ಮ ಅಭ್ಯರ್ಥಿ ಯಾರನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ. ಬೇರೆ ವಿರೋಧಿಗಳು ಯಾರು ನಿಂತರು ಅಂತಕ್ಕಂಥದ್ದು, ಯಾರು ನಿಲ್ತಾರೆ ನಿಲ್ಲಲ್ಲ ಅನ್ನೋದು ನನಗೆ ಸಂಬಂಧ ಇಲ್ಲ. ಅದು ಅವರವ್ರ ಪಕ್ಷಕ್ಕೆ ಸೇರಿದಂಥದ್ದು.